ಕಂಡು ಹಿಡಿತಿದ್ದೀರಾ? ಅಮ್ಮ, ನನ್ನಿಂದ ನೀನೇನೋ ಮುಚ್ಚಿಟ್ಟಿದ್ಯಾ? ಅಯ್ಯೋ ದೇವ್ರೆ, ನನ್ ಮುದ್ ಸುಳ್ಳು ಹೇಳ್ತಿದ್ಯಾ? ಏನ್ ಮಾಡ್ತಿದ್ದೆ? ನಾನು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಿದ್ದೀನಿ, ನಾನು ನಿನ್ನಿಂದ ಏನೂ ಮುಚ್ಚಿರ್ತಿಲ್ಲ. ಆದ್ರೂ ನನಗೇನೋ ಡೌಟ್. ಇದು ನಾನು ನಿಜವಾಗ್ಲೂ ಮಿರಾಕಲ್ ಅಂತಲೇ ಹೇಳಬೇಕು. 7 ವರ್ಷ ನಿಮ್ಮ ತಾಯಿಯವರು ಇನ್ನೂ ಜೀವ ಇಟ್ಕೊಂಡಿದ್ದಾರೆ. ಅವರ ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಇದೆ. ಅವರು ಅಷ್ಟು ಬೇಗ ಸೋಲ್ ಒಪ್ಪಿಕೊಳ್ಳಲ್ಲ. ಬಟ್ ಅವರು ಇನ್ನೇನು ಹುಷಾರ್ ಆಗ್ತಾರೆ ಅನ್ನೋ ಅಷ್ಟರಲ್ಲಿ ಅವರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಅವರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಮೆದುಳಿಗೆ ಸ್ಟ್ರೋಕ್ ಆಗಿ ಅವರು ಕೋಮಾಗೆ ಹೋಗ್ತಿದ್ದಾರೆ. ಅವರು ಬದುಕಿರೋದೇ ಒಂದು ಪುಣ್ಯ. ಅವರು ಇಂಥ ಟೈಮ್ಗೆ ಹುಷಾರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹುಷಾರಾದರೂ ಆಗ್ಬೋದು, ಆಗದೇನೂ ಇರ್ಬೋದು. ಎಷ್ಟು ದಿನ ಆಯಿತೋ ನಿನ್ನನ್ನು ನೋಡಿ. ನೀನು ಇವತ್ತೇ ಬರ್ತೀನಿ ಅಂತ ಹೇಳಿದ್ಮೇಲಂತೂ ನಂಗೆ ಎಷ್ಟು ಖುಷಿ ಆಯ್ತು. ಅಮ್ಮ, ಇತ್ತೀಚೆ ಯಾಕೋ ನನ್ನ ಕಿವಿ ಸರಿ ಕೇಳಿಸ್ತಾ ಇಲ್ಲಮ್ಮ.
ಸೂಟ್ ಕೇಸ್ನಲ್ಲಿದೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ದಿಸ್ ಇಸ್ ಫಾರ್ ಯು. ನನಗಾ? ಬೇಡ, ನನಗಿದೆಲ್ಲ ಬೇಡ. ಹಾಗನ್ಬೇಡಿ, ನಾವು ಅಮ್ಮನ್ನ ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಿದ್ದೀರಾ. ಇಲ್ಲ ಸರ್, ದಾದಾಜಿ ಹೇಳಿರೋದ್ರಿಂದ ಅಸಿಸ್ಟೆಂಟ್ನ ಕಳಿಸೋದು ಅಷ್ಟು ಸರಿ ಹೋಗಲ್ಲ ಅನ್ಸುತ್ತೆ. ನೀವೇ ಬನ್ನಿ. ನೀವು ಬಂದರೆ ದಾದಾಜಿ ನಿಮ್ಮ ಹತ್ರ ಮಾತಾಡಿದ್ರೆ ಸಮಾಧಾನ ಆಗುತ್ತೆ. ಅದು ಅಲ್ಲದೆ ಆಫೀಸ್ ವಿಷಯಗಳು ಸಾರ್ಟ್ ಔಟ್ ಆಗಬೇಕು ಅಂತ ಹೇಳ್ತಿದ್ರು. ವೇದ್ ಬಾಬ ಇತ್ತೀಚೆಗೆ ಆಫೀಸಿಗೆ ಹೋಗ್ತಿಲ್ಲ, ಅದ್ರ ವಿಷಯವಾಗೂ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಸೊ ನೀವು ಬಂದ್ರೇ ಒಳ್ಳೇದು ಅನ್ಸುತ್ತೆ. ಪ್ಲೀಸ್ ಟ್ರೈ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಏನು ಆಲ್ ಆಫ್ ಸಡನ್ ಲಾಯರ್ನ ಮನೆಗೆ ಬರಕ್ಕೆ ಹೇಳ್ತಿದ್ದೀರಾ? ಯಾರು ಪ್ರಾಬ್ಲಮಾ? ಚೇಚೆ, ಏನಿಲ್ಲ, ದಾದಾಜಿ ಲಾಯರ್ನ ಕರೆಸು ಅಂತ ಹೇಳಿದ್ರು, ಅದಕ್ಕೆ ಬರೋದಕ್ಕೆ ಹೇಳಿದೆ. ಸರಿ, ಕೂತ್ಕೋ, ಊಟಕ್ಕೆ ಬಿಡಿಸ್ತೀನಿ. ಸರಿ ಅತ್ತಿ. ಮಗ್ನೆ, ಪ್ರೀತಿನ ಹೇಳ್ದಾಗಲೇ ಗೊತ್ತಾಗೋದು, ಹಂಚ್ಕೊಂಡಾಗಲೇ ಹೆಚ್ಚಾಗೋದು. ನಾನಂತೂ ತುಂಬ ಕಾದ್ಬಿಟ್ಟಿದ್ದೀನಿ. ಇನ್ನು ನನಗೆ ಸ್ವಲ್ಪ ವೇಟ್ ಮಾಡು. ಇಲ್ಲ ಕಣೋ, ನಾನೇ ಧನ್ಯ ಹತ್ರ ಮಾತಾಡ್ತೀನಿ. ನಿನ್ನನ್ನ ನಂಬ್ಕೊಂಡ್ರೆ ಈ ಕೆಲಸ ಆಗಲ್ಲ. ಧನ್ಯ ನಾನು ಹೇಳಿದ ಮಾತನ್ನ ತೆಗೆದು ಹಾಕಲ್ಲ. ನಾನೇ ಮಾತಾಡ್ತೀನಿ. ನನ್ನ ಜೊತೆಗ ಏನಮ್ಮ, ಏನ್ ವಿಷಯ? ಏನಿಲ್ಲ ಧನ್ಯ ಅವರೇ, ಈ ಮನೆ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಚೇಂಜ್ ಮಾಡು ಅಂತ ಅಮ್ಮ ಹೇಳಿದ್ರು. ಸೊ ನಾನು ಅದಕ್ಕೆ ನೋಡೋಣ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಿದ್ದೆ. ಅದಕ್ಕೆ ನಿಮ್ಮ ಸಜೆಷನ್ ತೊಗೊಳ್ಳಿ ಅಂತ ಅಮ್ಮಂಗೆ ಹೇಳಿದ್ದೆ. ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದ್ರು ಅಷ್ಟೆ.
ತಮ್ಮ ಹಣೆ ಬರಕ್ಕೆ ತಾವೇ ಹೊಡ್ಕೊಂಡಂಗೆ. ಕಂಪನಿ ನೋಡ್ಕೊಳ್ಳೋದಕ್ಕೆ ಗೌರವಣ್ಣ ಇಲ್ಲ, ಪದ್ಮರಾಜ್ ದೊಡ್ಡಪ್ಪನೂ ಇಲ್ಲ. ಅಸಿಸ್ಟೆಂಟ್ ಕೆಲಸ ಮಾಡಕ್ಕೆ ಮಾತ್ರ ಲಾಯಕ್ಕು. ಅವ್ರ ಇವ್ರ ಮಾತಿಗೆ ಹೌದು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ತಾವಾಗೆ ಮುಂದೆ ನಿಂತು ಯಾವ ಕೆಲಸನೂ ಮಾಡಲ್ಲ. ಆದರೂ ಇವ್ರ ಲಾಯರ್ನ ಯಾಕೆ ಬರಕ್ಕೆ ಹೇಳ್ತಿದ್ದಾರೆ? ಏಳು ವರ್ಷ, ಏಳು ವರ್ಷ ಈ ಮನೆಯವ್ರ ಪ್ರೀತಿ ನಂಬಿಕೆ ಗಳಿಸೋದಕ್ಕೆ ನನ್ನನ್ನೇ ನಾನು ಮರ್ತು ಬದುಕಿದ್ದೀನಿ. ನನಗೇನಾದರೂ ಮೋಸ ಶಾಬಾಶ್ ಗಿರಿ ಬೇರೆ ಕೊಟ್ಟಿದ್ದಾನೆ, ಆದರೂ ಲಾಯರ್ನ ಯಾಕೆ ಕರೆಸ್ತಿದ್ದಾನೆ? ಕೆಲಸ ಆಗ್ಬೇಕಲ್ವಾ? ನನ್ನ ಮಗಳಿಗೆ ಜ್ಯೂಸು ಚಾಟ್ ಸಿದ್ಬಿಟ್ರೆ ಸಾಕು, ಊಟ ಬೇಡ, ತಿಂಡಿ ಬೇಡ, ಹಾಲು ಬೇಡ, ಏನು ಬೇಡ. ಬದುಕೋ ಅವಕಾಶ ಇಲ್ಲ, ಯೋಗ ಇಲ್ಲ. ಎಲ್ಲಿ ನಿಮ್ಮೆಲ್ರಿಗೂ ಮತ್ತೆ ಮುಳ್ಳಾಗ್ತೀನೋ ಅನ್ನೋ ಭಯ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿ. ಸರಿ
ಕ್ಷಮಿಸಲ್ಲ. ನಮ್ಮೆಲ್ರಿಗೂ ಈ ತರ ಸ್ಥಿತಿ ಬರ್ತಿರ್ಲಿಲ್ಲ ವಚನ, ನಮ್ಮ ಮನೆ ನರ್ಕ ಆಗ್ತಿರ್ಲಿಲ್ಲ ವಚನ. ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ವಿಷ ಕುಡಿತಾ ಇದ್ದೀನಿ. ನನ್ನನ್ನು ಸಮಾಧಾನ ಮಾಡ್ಕೋತಾ ಇದ್ದೀನಿ. ಕುಡಿದು ಸಮಾಧಾನ ಮಾಡ್ಕೋತೀನಿ ಅನ್ನೋದು ಕಷ್ಟನ ಎದುರಿಸಕ್ಕಾಗದೇ ಇರೋರು ಹೇಳೋ ಮಾತು ಭಾವ. ನೋಡಿ, ನೀವು ಸ್ಟ್ರಾಂಗ್ ಆಗಿದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಮ್ಮ ನಿಮ್ಮ ಬಗ್ಗೆ ಹೇಳ್ತಿದ್ದಿದ್ದು ನನಗಿನ್ನೂ ನೆನಪಿದೆ. ಮಾವ ಊರಿಗೆ ಹೋದರೆ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ರಂತೆ.
नाने नो को मगन दूर निम्न क्षमसो प्रश्न जन्म दल ना निम क्षमसोद्री नन कंदन दूर माद्रे नान मेले जीवन इटके दूर मेनरी निम अक्कन जीवन चेनाल इवत जीवन सर इला नन जीवन चेना जीवन चेना वे तपिंद नम इडी कुटुंब नेमदी हाळागो ನನ್ನ ಕೋಪ ಸಿಟ್ಟು ದ್ವೇಷ ಎಲ್ಲ ಇದೆ ನೀ ನನ್ನ ಖಂಡಿತ ಕ್ಷಮಿಸಲ್ಲ ಅಂತ ಆದ್ರೆ ಯಾವ ತಂದೆ ತಾನೆ ಮಗನ ದೂರ ಮಾಡಿದ್ರೆ ಕೋಪ ಮಾಡ್ಕೊಳ್ಳದೆ ಇರ್ತಾರೆ ಹೇಳಿ ನೀ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ इन्यावत्तु निम कण्मुंदे बरबार्दु अंत ना निर्धार माड्बिट्टिदीनि वेद।